इवत दिन चळिगाळ अधिवेशन नडीता इदे चळिगाळ अधिवेशन बेलगामदल्लि नडेयुव इदर उद्देश जनरिगे ओळ्ळेदागुवुद उद्देश एनिल्ल तम्म एल्ल पक्षद नायकरिगे तम तम्म ओळ्ळेदगोस्कर नडेस्ता इद्दारे इवरु याकंतंद्रे जनर दुड्डु ಕೋಟಿ 10 80 ಕೋಟಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಉತ್ತರ ಕರ್ನಾಟಕ ಜನರಿಗೆ ಏನೋ ಪ್ರಯೋಜನ ಇಲ್ಲ ಇದರಿಂದ ಇದು ತಮ್ಮ ತಮ್ಮ ಲಾಭಕ್ಕೋಸ್ಕರ ಯಾರ್ಯಾರು ಏನೇನು ಮಾಡ್ಕೋಬೇಕು ಅಂತ ಹೇಳಿ ಇದು ಚಳಿಗಾಲ ಅಧಿವೇಶನದಲ್ಲಿ ಮಜಾ ಮಾಡಲಕ್ಕ ಇಲ್ಲಿ ಚಳಿಗಾಲ ಅಧಿವೇಶನ ನಡೆಸ್ತಾ ಇದ್ದಾರೆ ಈ ಅಧಿವೇಶನದಿಂದ 100 ಕೋಟಿ ಖರ್ಚು ಮಾಡಿ ಏನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ರೈತರಿಗೆ ನಿರುದ್ಯೋಗಿ ಯುವಕರಿಗೆ ಏನು ಪ್ರಯೋಜನ ಇದೆ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿ ಹೇಳ್ಕೊಡಬೇಕು ಮಾಧ್ಯಮ ಮುಖಾಂತರ ಇವರಿಗೊಂದು ಇದು ಪ್ರಶ್ನೆ ಯಾಕೆಂದ್ರೆ ಇವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಏನು ಕಾಳಜಿ ಇಲ್ಲ ದಕ್ಷಿಣ ಕರ್ನಾಟಕದವರು ಮಾಜಿ ಕುಮಾರಸ್ವಾಮಿ ಅವರಿಗೆ ಉತ್ತರ ಕರ್ನಾಟಕ ಬಗ್ಗೆ ಅಷ್ಟು ಕಾಳಜಿ ಇದೆ ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಅಂತ ಹೇಳಿ 9 ಕಚೇರಿ ಶಿಫ್ಟ್ ಮಾಡಿದ್ರು ಆದ್ವಳಕ್ಕೆ ವಿಧಾನಸೌಧ ಬೆಳಗಾಂದಲ್ಲಿ ಎದು ಕಟ್ಟಿಸಲಕ್ಕೆ ಹಚ್ಚಿದ್ರು ಇವರಿಗೆ ಯಾವುದು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರದು ಯಾವುದೇ ಆದೇಶ ಪಾಲನೆ ಮಾಡೋ ಅಧಿಕಾರಿಗಳು ಇಲ್ಲ ಯಾಕೆಂದ್ರೆ ಕರ್ನಾಟಕ ನೀರಾವರಿ ನಿಗಮದ ಏನು ಎಂಡಿ ಇದ್ದಾರ ಮಲ್ಲಿಕಾರ್ಜುನ ಗುಂಗೆ ಅವರು ಇವರಿಗೆ ಅದಕ್ಕೆ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಒಳ ಒಪ್ಪಂದ ಇಷ್ಟಿದೆ ಅಂತ ಎಷ್ಟಿದೆ ಅಂದ್ರೆ ಗೊತ್ತಾಗುತ್ತೆ ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ 7 ವರ್ಷದಿಂದ ಒಂದೇ ಅಧಿಕಾರಿ ಒಂದೇ ಸ್ಥಾನದಲ್ಲಿ ಕೂತ್ಕೊತಾನೆ 1 ವರ್ಷ 1.5 ವರ್ಷ ಆದ್ರೆ ಬಾಳ ಆಗೋಯ್ತು ಇವರು 3 ವರ್ಷದಿಂದ ಸರ್ಕಾರ ನಡೆಸ್ತಾರೆ ಇವರು ಉತ್ತರ ಕರ್ನಾಟಕದವರಾಗಿ ಉತ್ತರ ಕರ್ನಾಟಕ ರೈತರಿಗೆ ಬೆಂಗಳೂರು ಕಳಿಸ್ತಾರೆ ಇವರು ಆದೇಶ ಮಾಡಿನು 6.5 7 ತಿಂಗಳಾಯ್ತು ಇನ್ನೂತರು ಈ ಆದೇಶನ ಪಾಲನೆ ಮಾಡೋರು ಯಾರು ಇಲ್ಲ ಯಾಕಂತಂದ್ರೆ ಅವ ಅಧಿಕಾರಿ ಗೊತ್ತಿದೆ ಒಳ ಒಪ್ಪಂದ ಇದೆ ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಈ ಆದೇಶ ಪಾಲನೆ ಮಾಡ್ತಾ ಇಲ್ಲ ಇವರಿಗೆ ತಕ್ಷಣದಿಂದ ಎಲ್ಲಿ ಇವರಿಗೆ ವರ್ಗಾವಣೆ ಮಾಡ್ತಾರೋ ಏನು ಸಸ್ಪೆಂಡ್ ಮಾಡಿಸ್ತಾರೋ ಏನು ಮಾಡ್ತಾರೆ ಅಂತ ಅನ್ನೋದು ರೈತರಿಗೆ ಹೇಳ್ಕೊಡ್ರಿ ಯುವಕರಿಗೆ ಹೇಳ್ಕೊಡ್ರಿ ನೀವು ಮಾಡಿದ ತಪ್ಪುಗಳಿಗೆ ಎಲ್ಲ ಉತ್ತರ ಕರ್ನಾಟಕ ಜನ ಅನುಭವಿಸಬೇಕಾಗತ್ತೆ ನಿಮ್ಮ ಯೋಗ್ಯತೆ ಇಲ್ಲ ನಿಮ್ಮ ಸ್ಥಾನಕ್ಕೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಏನು ಸ್ಥಾನದಲ್ಲಿ ಕೂತಿದ್ರಲ್ಲ ನೀವು ಉತ್ತರ ಕರ್ನಾಟಕ ಹೆಸರು ಹಾಳು ಮಾಡಲಾಗಿತ್ತು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳಿ ಕೇಳ್ಕೊತೀನಿ ಮಲ್ಲಿಕಾರ್ಜುನ ಜೊತೆ ಸಿಎಂ ಜೊತೆ ಏನಾದರೂ ಒಳ ಒಪ್ಪಂದ ಇದೆ ಹಂಗ ಕರ್ನಾಟಕ ನೀರಾವರಿ ನಿಗಮದ ಏನು ಎಂಡಿ ಇದ್ದಿರಲ್ಲ ಒಳ ಒಪ್ಪಂದ ಕರ್ನಾಟಕ ನೀರಾವರಿ ನಿಗಮದ ಅಧ್ಯಕ್ಷ ಎಂಡಿ ಏನಿದ್ದಾರೆ ಮಲ್ಲಿಕಾರ್ಜುನ ಗುಂಗೆ ಮತ್ತು ಕರ್ನಾಟಕ ನೀರಾವರಿ ನಿಗಮದ ಎಂಡಿ ಏನಿದ್ದಾರ ಮಲ್ಲಿಕಾರ್ಜುನ ಗುಂಗೆ ಅವರು 7 ವರ್ಷದಿಂದ ಒಂದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ 3.5 ವರ್ಷದಿಂದ ನಮ್ದೇ ಸರ್ಕಾರ ಆದದಂತ ಬಸವರಾಜ ಬೊಮ್ಮಾಯಿ ಅವರು 7 ತಿಂಗಳ ಹಿಂದೆ ಆದೇಶ ಮಾಡಿದ್ರು ಆ ಆದೇಶ ಪಾಲನೆ ಮಾಡ್ತಾ ಇಲ್ಲ ಇಷ್ಟು ದೊಡ್ಡ ತಕ್ಷಣದಿಂದ ದಾವಣಗೆರೆಗೆ ಕರ್ನಾಟಕ ನೀರಾವರಿ ನಿಗಮ ಆಫೀಸಲ್ಲಿ ಶಿಫ್ಟ್ ಆಗಬೇಕಂತೇಳಿ ಮಾಡಿದರು ಅದು ಪಾಲನೆ ಮಾಡ್ತಾ ಇಲ್ಲ ಜನರಿಗೆ ಒಳ್ಳೆಯ ಆಗುವ ಆದೇಶ ಯಾರೂ ಅಧಿಕಾರಿ ಪಾಲನೆ ಮಾಡಲ್ಲ ತಮಗೆ ಓಟ್ ಬ್ಯಾಂಕ್ ಜಾತಿ ಓಟ್ ಬ್ಯಾಂಕನ ಸಂಬಂಧ ಏನೋ ಆದೇಶ ಆದರೆ ಅದು ಅತಿ 24 ಅವರ್ಸಲ್ಲಿ ಪಾಲನೆ ಆಗುತ್ತೆ ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು ಮತ್ತೆ ಆದೇಶ ಆಯಿತು 7 ವರ್ಷದಿಂದ ಒಂದೇ ಸ್ಥಾನದಲ್ಲಿ ಕೂತಿದ್ದಾರೆ